ಇದು ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ನ ಕರ್ಮಕಾಂಡ ಖಾಸಗಿಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಸಾಧ್ಯವಾಗದೆ ಬಡ ಡಯಾಲಿಸಿಸ್ ರೋಗಿಗಳ ಪಾಲಿಗೆ ಇದೀಗ ಸರ್ಕಾರಿ ಡಯಾಲಿಸಿಸ್ ಕೇಂದ್ರಗಳು ನರಕವೇ ಆಗಿಬಿಟ್ಟಿದ್ದಾವೆ ಇದಲ್ಲದೆ ಸರ್ಕಾರಿ ಡಯಾಲಿಸಿಸ್ ಕೇಂದ್ರಗಳಲ್ಲಿ ಚಿಕಿತ್ಸೆ ಸಿಗೋದು ಅನುಮಾನವೇ ಆಗಿದೆ ಯಾಕಂತೀರಾ ಈ ಸ್ಟೋರಿ ನೋಡಿ ರಾಜ್ಯದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸೇವೆ ಅಲಭ್ಯ ಅನಿರ್ದಿಷ್ಟಾವಧಿಗೆ ಡಯಾಲಿಸಿಸ್ ಸಿಬ್ಬಂದಿ ಪ್ರತಿಭಟನೆ ವೇತನ ಕಡಿತ ರಜೆ ಕೊಡಲ್ಲ ಮನಬಂದಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಖಂಡಿಸಿ ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ಸಿಬ್ಬಂದಿ ಪ್ರತಿಭಟನೆಗೆ ಇಳಿದಿದ್ದಾರೆ ಬೆಂಗಳೂರಿನ ಕಾರ್ಮಿಕ ಭವನಕ್ಕೆ ಬೇರೆ ಬೇರೆ ಜಿಲ್ಲೆ ತಾಲೂಕಿನಿಂದ ಬಂದ ಸಿಬ್ಬಂದಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತಯಾರಿದ್ದಾರೆ ಸಂಜೀವಿನಿ ಸಂಸ್ಥೆಯಡಿ ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ವಿಭಾಗದಲ್ಲಿ ಸೇವೆ ಸಲ್ಲಿಸುವ ಈ ಸಿಬ್ಬಂದಿ ಈಗಾಗಲೇ ತಮ್ಮ ಸಮಸ್ಯೆಯ ಬಗ್ಗೆ ಸರ್ಕಾರಕ್ಕೆ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಹೇಳಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಮುಷ್ಕರಕ್ಕೆ ಇಳಿದಿದ್ದೇವೆ ಅಂದಿದ್ದಾರೆ ಸರ್ಕಾರದವರು ಇವರು ಕೊಟ್ಟಿದ್ದಾರೆ ಸಂಜೀವಿನಿ ಅನ್ನ ಕಂಪನಿ ಕೊಟ್ಟಿದ್ದಾರೆ ಇವರೆಲ್ಲ ಒಂದು 20 25000 ಸ್ಯಾಲರಿ ತಕೊಳ್ತಾ ಇರ್ತಾರೆ ಈಗ ಏಕಾಏಕಿ ಅದನ್ನ 13000 ಕಿಳಿಸ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗಬೇಕು ಟ್ರಾನ್ಸ್‌ಫರ್ ಮಾಡೋದು ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಬೀದರ್ಗೆ ಮಾಡಬಿಡೋದು ಅವರ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಬಿಟ್ಟು ಹೋಗಬೇಕು ಅಷ್ಟೇ ಇವರು ಒಂದು ವರ್ಷದಿಂದ ಇದ್ರ ಬಗ್ಗೆ ಹೆಲ್ತ್ ಮಿನಿಸ್ಟರ್ ಹೆಲ್ತ್ ಕಮಿಷನರ್ ಲೇಬರ್ ಕಮಿಷನರ್ ಇಲ್ಲೆಲ್ಲ ಕೊಟ್ಟಿದ್ದೀವಿ ಪ್ರಯೋಜನ ಆಗಿಲ್ಲ ಹೆಲ್ತ್ ಮಿನಿಸ್ಟರ್ ಬಂದು ಇಲ್ಲಿ ನಮ್ಮತ್ರ ಲೆಟರ್ ಅಲ್ಲಿ ರೈಟಿಂಗ್ ಅಲ್ಲಿ ಕೊಡಬೇಕು ಅವರು ಬಾಯಲ್ಲಿ ಹೇಳಿರೋದೆಲ್ಲ ನಾವು ನಂಬಲ್ಲ ಇನ್ನು ಸಂಜೀವಿನಿ ಸಂಸ್ಥೆ ಕಳಪೆ ಗುಣಮಟ್ಟದ ಡಯಾಲಿಸಿಸ್ ಯಂತ್ರವನ್ನು ಸರ್ಕಾರಿ ಆಸ್ಪತ್ರೆಗೆ ನೀಡಿದೆ ಇದರಿಂದ ರೋಗಿಗಳಿಗೆ ಕೂಡ ಸಮಸ್ಯೆಯಾಗಿದೆ ಅಂತ ಸಿಬ್ಬಂದಿ ಅಸಮಾಧಾನ ಹೊರಹಾಕಿದ್ದಾರೆ ಸ್ಥಳಕ್ಕೆ ಸಚಿವರು ಬಂದು ಭರವಸೆ ಕೊಡುವವರೆಗೂ ಪ್ರತಿಭಟನೆ ಕೈಬಿಡಲ್ಲ ಅಂತಿದ್ದಾರೆ ಡಯಾಲಿಸಿಸ್ ಘಟಕ ಬಂದ್ ನಿಂದ ಚಾಮರಾಜನಗರ ಹಾಗೂ ಯಾದಗಿರಿಯಲ್ಲಿ ರೋಗಿಗಳು ಪರದಾಡುವಂತಾಯಿತು ಡಯಾಲಿಸಿಸ್ ಘಟಕ ಆರಂಭ ಮಾಡಬೇಕು ಗುಣಮಟ್ಟದ ಉಪಕರಣ ಪೂರೈಕೆಯಾಗಬೇಕೆಂದು ರೋಗಿಗಳು ಪಟ್ಟು ಹಿಡಿದಿದ್ದು ನಮ್ಮ ಜೀವ ಉಳಿಸಲು ಘಟಕ ಆರಂಭ ಮಾಡಬೇಕೆಂದು ಕೋರಿದ್ರು ಒಂದು ಐಸಿಯು ಆಗಲಿ ವೆಂಟಿಲೇಟರ್ ಆಗಲಿ ಅಥವಾ ನೆಫ್ರೋಲಜಿಸ್ಟ್ ಆಗಲಿ ಒಬ್ಬರು ಬಯೋಮೆಡಿಕಲ್ ಇಂಜಿನಿಯರ್ ಆಗಲಿ ಯಾವುದೇ ರೀತಿ ಫೆಸಿಲಿಟೀಸ್ ಕೂಡ ನಮ್ಮಲ್ಲಿಲ್ಲ ಅದರಿಂದ ಏನಾಗುತ್ತೆ ಅಂದ್ರೆ ಪೇಷಂಟ್ ಗೆ ತೊಂದರೆ ಆಗದಲ್ಲದೆ ನಮಗೆ ಬಿಆರ್ಎಸ್ ಅವರು ಮೊದಲು 2 ತಿಂಗಳು ಸ್ಯಾಲರಿ ಕೊಟ್ಟಿಲ್ಲ ಒಂದು ವರ್ಷದ ಶುದ್ಧ ಪಿಎಫ್ ಇಎಸ್ಐ ಏನು ಕೊಟ್ಟಿಲ್ಲ ಮತ್ತೆ ಇವರು ಇವಾಗ ತಗೊಂಡು ನಮ್ಮ ಸ್ಯಾಲರಿ ಎಲ್ಲ 25000 ಇತ್ತು ಈಗ ದಿಢೀರ್ ಅಂತ 13000 ಕೊಡ್ತೀವಿ ಅಂತಂದ್ರೆ ಇಂತ ಒಂದು ಸ್ಯಾಲರಿ ತಗೊಂಡು ನಾವು ಹೇಗೆ ಜೀವನ ಮಾಡೋದು ನೀವೇ ಸರ್ಕಾರಿ ಆಸ್ಪತ್ರೆಯನ್ನೇ ಡಯಾಲಿಸಿಸ್ ಗೆ ನೆಚ್ಚಿಕೊಂಡವರು ಬೀ ಕೇರ್ಫುಲ್ ನಿಮ್ಮ ಸೂಕ್ತ ಸಮಯದಲ್ಲಿ ಡಯಾಲಿಸಿಸ್ ಸಿಗದೆ ಹೋಗಬಹುದು ಹೀಗಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಪವಿತ್ರ ಕರ್ತಲ ಪಬ್ಲಿಕ್ ಟಿವಿ ಬೆಂಗಳೂರು